ಸೊ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ದೇಶದ ಬಗ್ಗೆ ಮಾತಾಡ್ತಾರೆ, ನಮ್ಮಲ್ಲಿ ಏನೋ ಸರಿ ಇಲ್ಲ, ಇಲ್ಲಿ ಬೇರೆ ಥರ ಹಂಗೆ ಹೆಂಗೆ ಅಂತ ಹೇಳ್ತಾರೆ. ಯಾಕಂಗೆ ದೇಶಕ್ಕೇನೋ ಸಮಸ್ಯೆ ಆಗುತ್ತೆ ಅಂತ ಅನ್ಸಲ್ವೇ ಅಂತ ನೋಡಿ, ಸಮಸ್ಯೆ ಇರೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ದೇಶದಲ್ಲಿ ಥ್ರೆಟ್ ಇರೋದು ನಿಜ. ಈ ದೇಶಕ್ಕೆ ರಾಜೀವ್ ಗಾಂಧಿ ಅವರು ಬಲಿಯಾದರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಲಿಯಾದರು, ಜವಾಹರ್ಲಾಲ್ ನೆಹರು ಅವರು ತಮ್ಮ ಸಂಪೂರ್ಣ ಜೀವನ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿ ಪ್ರಧಾನಮಂತ್ರಿಯಾಗಿ ದೇಶ ಸೇವೆ ಸಲ್ಲಿಸಿದರು. ಅವ್ರ ಫ್ಯಾಮಿಲಿಗೆ ಇವರು ಸೆಕ್ಯೂರಿಟಿ ಕೊಡೋಕ್ಕೂ ಕಷ್ಟ ಆಗುತ್ತೆ, ಇರೋ ಮನೆಗಳಿಂದ ಹೊರಗೆ ಕಳಿಸ್ತಾರೆ. ಇದು ಹ್ಯುಮಿಲೇಷನ್ ಹೌದು ಅಲ್ಲ? ಎಷ್ಟು ಈ ಇಡಿ ಪ್ರಕರಣ ದೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರೊಬ್ಬರಿಗೆ ಸಿಕ್ಕರ? ಅವರೇ ಹೇಳಿದ್ದಾರೆ ಸಂದರ್ಶನದಲ್ಲಿ, ಯು ವಾಂಟ್ ಟು ಕಮ್ ಬಿಕಮ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಅವ್ರು ಗೋ ಟು ಜೈಲ್, ಐ ಚೂಸ್ ಜೈಲ್ ಓವರ್ ಬೀಯಿಂಗ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ. ಕಾಂಗ್ರೆಸ್ ಪಾರ್ಟಿಗೆ ದೇಶದಲ್ಲಿ ಸಿಕ್ಕಿರೋ ಆಸ್ತಿ ಅಂದರೆ ಬಂಡೆ ಹೆಂಗಿರೋ ಡಿ ಕೆ ಶಿವಕುಮಾರ್, ದಂಡಗೆದಿರಲಿಲ್ಲ, ದಾಳಿಗೆದಿರಲಿಲ್ಲ, ಈ ಇಡಿ ಪಾಡಿಗೆಲ್ಲ ಎದರಲಿಲ್ಲ, ಅದು ನಿಮ್ಮ ಪಾರ್ಟಿಗೇನೋ ಒಂದು ರೀತಿ ಗಟ್ಟಿಯಾಗಿ ನಿಂತ್ಕೊಂಡ್ರು. ಏನೋ ಹೆದರಿಕೊಂಡಿದ್ರೆ ಬಿಟ್ಟು ಹೋಗ್ಬೇಕಾಗಿತ್ತು ಪಾರ್ಟಿನ, ಬಟ್ ಡಿ ಕೆ ಶಿವಕುಮಾರ್ ಆ ಡೇರ್ನೆಸ್ಸು ಆ ಡೇರ್ ಡೆವಿಲ್ ಥರ ನಿಂತ್ಕೊಂಡ್ರು, ರಾಜಕಾರಣ ಮಾಡಿದ್ರು. ತುಂಬ ವಿಷಯಗಳನ್ನ ಹೇಳ್ತಿದ್ದೀರಿ, ರಾಹುಲ್ ಗಾಂಧಿ ಅವ್ರಿಗೆ ಯಾಕೆ ಹಂಗಾಯಿತು, ಏನು ಕತೆ, ಯಾಕೆ ಮಾತಾಡಿದ್ರು, ದೇಶ ಹೆಂಗಿರಬೇಕು, ಹೆಂಗಿರಬಾರ್ದಾಗಿತ್ತು, ಏನು ಖಾಸಗೀಕರಣ ಆಗ್ತಾಯಿದೆ, ಎಲ್ಲ ಮಾರ್ಕಂಡು ಕೇರ್ಕೊಂಡು ಇವ್ರು ಹೋಗ್ತಾವ್ರೆ ಅಂತೆಲ್ಲ ನೀಟಾಗಿ ಹೇಳ್ತಾ ಇದ್ದೀರಿ. ಬಟ್ 10 ವರ್ಷದ ಯು ಪಿ ಎ ಸರ್ಕಾರ ಇತ್ತು, ಏನು ನಿಮ್ಗೇನು ಅವಕಾಶವೇ ಸಿಕ್ಕಿಲ್ಲ ಅಂತಲ್ಲ, ಅದರಿಂದ ನೀವು ಭಾಳ ವರ್ಷ ಆಳ್ವಿಕೆ ಮಾಡಿದ್ರಿ. ಬಟ್ ಮತ್ತೆ ನಿಮ್ಗೆ ಅವಕಾಶ ಕೊಡಬೇಕು ಅಂತಂದರೆ ಹಿಂದಾಗಿರೋ ಮಿಸ್ಟೇಕ್ಗಳೆಲ್ಲ ಸರಿಯಾಗಿ ಮುಂದೆ ಹೋಗ್ತೀರಾ ಅಂತ. ನೋಡಿ, ಅಲಿಗೇಷನ್ಸ್ ಇರ್ಬೋದು, ಯಾವೆಲ್ಲ ಅಲಿಗೇಷನ್ಸ್ ಇವರು ಕಾಂಗ್ರೆಸ್ ಮೇಲೆ ಕೊಟ್ಟರು, ಪ್ರತಿಯೊಂದು ಅಲಿಗೇಷನಲ್ಲಿ ನಮಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇವರೇನು ಹಗರಣ ಹಗರಣ ಅಂತ ಹೇಳ್ಕೊಂಡು ಓಡಾಡಿದ್ರಲ್ಲ, ಯಾವ ಹಗರಣನೂ ಪ್ರೂವ್ ಆಗಿಲ್ಲ. ಇದನ್ನು ಅವರು ಮಿಸ್ ಯುಟಿಲೈಸೇಷನ್ ಮಾಡಿ ಜನರಿಗೆ ಹೋಗಿ ಕಾಂಗ್ರೆಸ್ ಹಂಗೆ ಹಿಂಗೆ ಅಂತೇಳಿ ಓಟ್ ಹಾಕ್ಸ್ಕೊಂಡಿದ್ದಾರೆ. ಜನರ ಮುಂದೆ ಇವ್ರು ಹೇಳಿರುವಂಥ ಪ್ರಾಮಿಸ್ಗಳೇನು, ನಿಮ್ಮ ಅಕೌಂಟ್ಗೆ 15 ಲಕ್ಷ ಬರುತ್ತೆ ಅಂತ, 15 ಲಕ್ಷವನ್ನು ಹಾಕಬಹುದು ಅಂತ ಹೇಳಿದ್ದೀವಿ ಅಂತ ಹೇಳ್ತಾರೆ ಅವರು. ನೋಡಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಂಗ್ರೆಸ್ಸು ಸ್ವಿಟ್ಜರ್ಲ್ಯಾಂಡಲ್ಲಿ ದುಡ್ಡು ಇಟ್ಟಿದ್ದಾರೆ, ನಾನು ಪ್ರೈಮ್ ಮಿನಿಸ್ಟರ್ ಆದರೆ ಆ ದುಡ್ಡನ್ನ ತೊಗೊಂಬಂದು ನಿಮ್ಮ ಅಕೌಂಟ್ಗೆ ಹಾಕ್ತೀನಿ. ಎಷ್ಟು ಹಾಕ್ಬೋದು ಅಂದರೆ ಪ್ರತಿಯೊಬ್ಬರ ಅಕೌಂಟ್ಗೂ 15-15 ಲಕ್ಷ ಹಾಕ್ಬೋದು, ಅಷ್ಟು ದುಡ್ಡಿದೆ. ಹಾಕಬಹುದು. ಹಾ, ಯಾಕೆ ಬರಲಿಲ್ಲ? ಆಯ್ತು, ನಮ್ಮ ಅಕೌಂಟ್ ಬೇಡ ಸ್ವಾಮಿ, ದೇಶದ ಬೊಕ್ಸೆಗನ ದುಡ್ಡಿದ್ರೆ ತಂದು ಹಾಕ್ಬೋದಿತ್ತಲ್ಲ, ಅಲ್ಲಿಗಾರ ತರಬಹುದಾಗಿತ್ತು ಅಂತ. 10 ವರ್ಷ ಸುದೀರ್ಘ ಇವ್ರಿಗೆ ಅವಕಾಶನೇ ಇತ್ತಲ್ಲ, ಅದೆಲ್ಲೂ ಸ್ವಿಟ್ಜರ್ಲ್ಯಾಂಡ್ ಯಾವ ಬ್ಯಾಂಕ್ ಜನರ ಅಕೌಂಟ್ಗೆ 15 ಲಕ್ಷ ಹಾಕೋದು ಬೇಡ, ಓಲಿ ಬಿಟ್ಬಿಡೋಣ, ಜಿ ಡಿ ಪಿ ಬಿದ್ದೋಗಿದೆ, ದೇಶಕ್ಕೆ ಒಂದು ಹಾಕಳಿ, ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಕರ ತಂದು ಹಾಕಳಿ ಅಂತ ಹೇಳ್ತಾ ಇದ್ದೀರಿ. ಕೋವಿಡ್ ಬಂತು ನಾವು ಸಾಯ್ತಾ ಇದೀವಿ ಅಂದ್ರೆ ಅದನ್ನು ವ್ಯಾಪಾರ ಮಾಡ್ಕೊಂಡ್ರಲ್ಲ, ಡಬಲ್ ಇಂಜಿನ್ ಸರ್ಕಾರ, ಮಾಸ್ಕು ವ್ಯಾಪಾರ, ಪಿಪಿ ಕಿಟ್ಟು ವ್ಯಾಪಾರ, ಸ್ಯಾನಿಟೈಸೇಷನ್ ವ್ಯಾಪಾರ.